ಗೋಮಾತೆಯಿಂದ ಹೊರಗೆ ಬಂದಿದ್ದಾಳೆ. ಈ ಸಮಯದಲ್ಲಿ ಇವಳಿಗೆ ಇದನ್ನೆಲ್ಲ ಹೇಳ್ತಾ ಇವಳು ಹೇಗೆ ಇದನ್ನೆಲ್ಲ ತಗೋತಾಳೆ? ಬೇಡ, ಒಂದು ಸತ್ಯ ಹೇಳಿ ಪ್ರಾಣ ತೆಗೆಯೋ ಬದಲು ಒಂದು ಸುಳ್ಳನ್ನ ಹೇಳಿ ಪ್ರಾಣ ಉಳಿಸೋ ಕೆಲಸ ಮಾಡೋಣ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಭಗವಂತ. ಸೀತಾ, ನೀನೇನ್ ತಾನೇ ಕೋಮದಿಂದ ಹೊರಗೆ ಬಂದಿದ್ಯಾ? ಸ್ವಲ್ಪ ರೆಸ್ಟ್ ಮಾಡಮ್ಮ, ನಿಧಾನವಾಗಿ ನಾನು ನಿನಗೆಲ್ಲ ಹೇಳ್ತೇನೆ. ಅತ್ತೆ, ನನ್ನ ಕೋಮದಿಂದ ಹೊರಗಡೆ ಬರಕ್ಕೆ ಕಾರಣ ಯಾರು? ಯಾತನೋ ನೀವುಗಳು. ನಿಮ್ಮನ್ನೆಲ್ಲ ನೋಡಬೇಕು ಅನ್ನೋ ತುಡಿತಾನೆ ನನಗೆ ಧೈರ್ಯ ಕೊಟ್ಟು ಪ್ರಜ್ಞೆ ಬರೆಸಿದ್ದು. ಅಂಥದ್ರಲ್ಲಿ ಇದಕ್ಕೆಲ್ಲ ಹೆದರ್ಕೊಂಡು ನೀವು ಯಾಕೆ ಇರಬೇಕು? ಅದು ನಾನು ಬಂದ ಮೇಲೆ. ಅದು ಹಾಗಲ್ಲ ಸೀತಾ, ನನಗಿದನ್ನೆಲ್ಲ ನಾನು ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲಮ್ಮ. ಮತ್ತೆ ನೀವು ನನ್ನ ಮಗಳು ಅಂತ ಕರಿತಿದ್ರಿ, ಅದು ಬರೀ ಬಾಯಿ ಮಾತಲ್ಲದೆ ಮನಸ್ಸಿನ ಮಾತಾಗಿದ್ರೆ ನನಗೆ ನಿಜ ಹೇಳಿ. ಯಾರವಳು? ಯಾತಕ್ಕೆ ಇಲ್ಲಿಗೆ ಬಂದಿದ್ದಾಳೆ? ನೀವೆಲ್ಲ ಯಾಕೆ ಅವಳಿಗೆ ಹೆದರ್ಕೋತಾ ಇದ್ದೀರಾ?